ಕರೋನಾ ಮೊದಲಿಗೆ ಕಾಣಿಸಿಕೊಂಡಾಗ ಬೆಂಗಳೂರಿನ 8 ವಲಯಗಳಲ್ಲಿ ಕೆಲವು ವಲಯ ಒಂದು ರೇಂಜ್ ಗೆ ಸೇಫ್ ಝೋನ್ ಅಂತ ಅನ್ನಿಸಿಕೊಂಡಿತ್ತು ಆದರೆ ಈ ಸೆಕೆಂಡ್ ವೇವ್ ಸಂದರ್ಭದಲ್ಲಿ ಅಲ್ಲೂ ಕೂಡ ಕರೋನಾ ಆರ್ಭಟ ಜೋರಾಗಿದೆ ಬೆಂಗಳೂರಿನಲ್ಲಿ ಕರೋನಾ ಎರಡನೇ ಅಲೆಯ ರಣಕೇಕೆ ಹೇಗಿದೆ ಅಂತಂದ್ರೆ ಗ್ರೀನ್ ಝೋನ್ ನಲ್ಲಿ ಇದ್ದಂತಹ ವಲಯಗಳಲ್ಲೂ ಕೂಡ ಕರೋನಾ ಆರ್ಭಟ ಜಾಸ್ತಿ ಆಗಿದೆ ಮೊದಲ ಅಲೆಯಲ್ಲಿ ಕಂಟ್ರೋಲ್ ನಲ್ಲಿ ಇದ್ದಂತಹ ವಲಯಗಳಲ್ಲಿ ಈಗ ಸೋಂಕು ಜಾಸ್ತಿ ಆಗ್ತಾ ಇದೆ ಉದಾಹರಣೆಗೆ ಬೆಂಗಳೂರಿನ ಯಲಹಂಕ ವಲಯ ತುಂಬಾ ಸೇಫ್ ಆಗಿತ್ತು ಒಂದು ಹಂತದಲ್ಲಿ ಬಟ್ ಅಲ್ಲೂ ಕೂಡ ಈಗ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಲಹಂಕ ಒಂದರಲ್ಲೇ ಅಂದ್ರೆ ಯಲಹಂಕ ವಲಯದಲ್ಲಿ 8 ಕ್ಲಸ್ಟರ್ ಗಳಿದೆ ಕ್ಲಸ್ಟರ್ ಅಂದ್ರೆ ಗೊತ್ತಲ್ಲ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಅಥವಾ ಒಂದೇ ಮನೆಯಲ್ಲಿ ನಂಬರ್ ಆಫ್ ಕೇಸಸ್ ಜಾಸ್ತಿ ಇದ್ರೆ ಅದನ್ನ ಒಂದು ಕ್ಲಸ್ಟರ್ ಅಂತ ಹೇಳ್ತಾರೆ ಆ ತರ ಯಲಹಂಕದಲ್ಲೇ ಸುಮಾರು 8 ಕ್ಲಸ್ಟರ್ ಗಳಿದೆ ಯಲಹಂಕ ವಲಯದಲ್ಲಿ ಯಲಹಂಕದಲ್ಲಿ ಮಾರ್ಚ್ ನಿಂದ ದಿನವೊಂದಕ್ಕೆ 80 ರಿಂದ 100 ಕೇಸ್ ದಾಖಲಾಗ್ತಾ ಇದೆ ಒಂದು ದಿನಕ್ಕೆ ಯಲಹಂಕ ವಲಯದಲ್ಲಿ ಸೋ ಹಾಗಾದ್ರೆ ಆ 8 ವಲಯಗಳು ಯಾವ ಯಾವುದು ಅಂತಕಂತದ್ದು 8 ವಲಯ ಅಲ್ಲ ಇದು ಯಲಹಂಕ ವಲಯದಲ್ಲಿ 8 ಕ್ಲಸ್ಟರ್ಸ್ ಮೊದಲನೇದು ಇನ್ಸ್ಪೈರ್ ಲೈವ್ ಶೂಟ್ ಪಿಜಿ 12 ಕೇಸ್ ಬಂದಿದೆ ಅಲ್ಲಿ ಅದನ್ನ ಒಂದು ಕ್ಲಸ್ಟರ್ ಅಂತ ಗುರುತಿಸಿದ್ದಾರೆ ಯಾಕಂದ್ರೆ ಒಂದೇ ಜಾಗದಲ್ಲಿ 12 ಕೇಸ್ ಬಂದಿದೆಯಲ್ಲ ಅದನ್ನ ಸಹಜವಾಗಿ ಕ್ಲಸ್ಟರ್ ಅಂತ ಕರೀತಾರೆ ಇನ್ಸ್ಪೈರ್ ಲೈವ್ ಶೂಟ್ ಪಿಜಿ ಅದಾದ ನಂತರ ನಾಗಾವರ ಅಪಾರ್ಟ್ಮೆಂಟ್ ರಾಚೇನಹಳ್ಳಿ ಇದು ಕೂಡ ಯಲಹಂಕ ವಲಯಕ್ಕೆ ಬರುತ್ತೆ ಅಲ್ಲಿ 6 ಕೇಸ್ ಇದೆ ಅದನ್ನ ಈಗಾಗಲೇ ಅದನ್ನ ಕ್ಲಸ್ಟರ್ ಅಂತ ಗುರುತಿಸಿದ್ದಾರೆ ಅಕ್ಕಪಕ್ಕದಲ್ಲೆಲ್ಲ ವಿಪರೀತವಾದ ಕ್ರಮವನ್ನು ತಗೊಂಡಿದ್ದಾರೆ ಬಿಗಿ ಕ್ರಮಗಳನ್ನು ತಗೊಂಡಿದ್ದಾರೆ ಸೋಂಕು ಹರಡದೇ ಇರೋ ಹಾಗೆ ಇನ್ನು ಗೋವರ್ಧನ್ ರೆಸಿಡೆನ್ಸಿ ಅಂತ ಆ ಗೋವರ್ಧನ್ ರೆಸಿಡೆನ್ಸಿನಲ್ಲಿ 7 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಒಂದೇ ಜಾಗದಲ್ಲಿ ಅದಕ್ಕೆ ಅದನ್ನ ಕ್ಲಸ್ಟರ್ ಅಂತ ಕರೆದಿರತಕ್ಕಂತದ್ದು ಎಲ್ಲ ಯಲಹಂಕ ವಲಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇನ್ನು ಬಿಇಎಲ್ ಲೇಔಟ್ ನಲ್ಲಿ ಇರತಕ್ಕಂತ ಅಭಿನಯನ್ ಬಿಲ್ಡಿಂಗ್ ಅಲ್ಲಿ ಅಲ್ಲೂ 7 ಕೇಸ್ ಇದೆ ಬಿಇಎಲ್ ಲೇಔಟ್ ನಲ್ಲಿ ಕಾಣಿಸಿಕೊಳ್ಳತಕ್ಕಂತ ಅಭಿನಯನ್ ಬಿಲ್ಡಿಂಗ್ ಅಲ್ಲಿ 7 ಕೇಸ್ ಇನ್ನು ಐಎಸ್ಟಿ ಮೇನ್ ಚಿಕ್ಕಬೊಮ್ಮಸಂದ್ರ ಅಲ್ಲಿ 6 ಕೇಸ್ ಬಂದಿದೆ ಅಗೇನ್ ಅದನ್ನ ಕ್ಲಸ್ಟರ್ ಅಂತ ಮಾಡಿದ್ದಾರೆ ಇದನ್ನ ನಡುವೆ ಕಾಲೇಜುಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಸಂಭ್ರಮ ಅಕಾಡೆಮಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ 12 ಕೇಸ್ ಆರಂಭದಲ್ಲೇ ಬಂದ್ಬಿಡ್ತು ಇಲ್ಲಿಗೆ ಸಂಭ್ರಮದಲ್ಲಿ ಆರಂಭದಲ್ಲೇ ಕಾಣಿಸ್ಕೊಂಡ್ಬಿಡ್ತು ಸಂಭ್ರಮ ಅಕಾಡೆಮಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜು 12 ಕೇಸ್ಗಳು ಪತ್ತೆಯಾಗಿದೆ ಅಗ್ರಗಾಮಿ ಕಾಲೇಜ್ ಯಲಹಂಕ 8 ಕೇಸ್ ಪತ್ತೆಯಾಗಿದೆ ಹಾಗೆಯೇ ಪೂರ್ವ ವೆನಿಜಾ ಅಪಾರ್ಟ್ಮೆಂಟ್ ಅಲ್ಲಿ 8 ಕೇಸ್ ಪತ್ತೆಯಾಗಿದೆ ಇವೆಲ್ಲ ಯಲಹಂಕ ವಲಯದಲ್ಲಿ ಸೋಂಕು ಜಾಸ್ತಿ ಆಗಿರೋದಕ್ಕೆ ಆಗಿರತಕ್ಕಂತ ಕ್ಲಸ್ಟರ್ಗಳು ಯಲಹಂಕ ವಲಯ ಒಂದರಲ್ಲೇ 8 ಕ್ಲಸ್ಟರ್ಗಳಿದೆ ಆ 8 ಕ್ಲಸ್ಟರ್ಗಳನ್ನು ನಿಮಗೆ ನಾವು ತೋರಿಸಿದ್ವಿ ಹಾಗಾದರೆ ಒಂದು ಪ್ರಶ್ನೆ ಮೂಡುತ್ತೆ ಯಾಕೆ ಯಲಹಂಕದಲ್ಲಿ ಕೇಸಸ್ ಜಾಸ್ತಿ ಆಯಿತು ಏನು ಕಾರಣ ಯಲಹಂಕ ವಲಯದ ಕಾಲೇಜಿಗೆ ಅತಿ ಹೆಚ್ಚು ಕೇರಳ ವಿದ್ಯಾರ್ಥಿಗಳು ಬಂದಿದ್ದಾರೆ ಈಗ ನಾವು ಹೇಳಿದ್ವಲ್ಲ ಅಗ್ರಗಾಮಿ ಪೂರ್ವ ವೆನಿಜ ಮತ್ತು ಐಎಸ್ಟಿ ಸಂಭ್ರಮ ಅಕಾಡೆಮಿ ಇಲ್ಲಿಗೆಲ್ಲ ಕೇರಳ ವಿದ್ಯಾರ್ಥಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಇರತಕ್ಕಂಥ ಮಾಹಿತಿ ಕೇರಳದಿಂದ ಬಂದ ವಿದ್ಯಾರ್ಥಿಗಳಲ್ಲಿನ ಸೋಂಕು ಕಾಲೇಜ್ ಮತ್ತು ಹಾಸ್ಟೆಲ್ಗಳಲ್ಲಿ ಸ್ಪ್ರೆಡ್ ಆಗಿದೆ ಯಲಹಂಕ ವಲಯದ ಕಾಲೇಜಿಗೆ ಅತಿ ಹೆಚ್ಚು ಕೇರಳ ವಿದ್ಯಾರ್ಥಿಗಳು ಬಂದಿದ್ದಾರೆ ಅವರಿಂದ ಕಾಲೇಜ್ನ ಇತರೆ ವಿದ್ಯಾರ್ಥಿಗಳು ಮತ್ತು ಹಾಸ್ಟೆಲ್ನ ಇತರೆ ವಿದ್ಯಾರ್ಥಿಗಳಿಗೆ ಸ್ಪ್ರೆಡ್ ಆಗಿದೆ ಹೊರ ರಾಜ್ಯ ಪ್ರಯಾಣ ಮಾಡಿ ಬಂದವರಲ್ಲಿ ಸೋಂಕು ಹೆಚ್ಚೆಚ್ಚಾಗಿ ಪತ್ತೆಯಾಗ್ತಾ ಇದೆ ಗೊತ್ತಿದೆ ಅದು ಟ್ರಾವೆಲ್ ಹಿಸ್ಟ್ರಿ ಕೇರಳ ಅಥವಾ ಮಹಾರಾಷ್ಟ್ರ ಅಂತಂದರೆ ಅದು ಕನ್ಫರ್ಮ್ ಅಂತಲೇ ಅರ್ಥ ಅಲ್ಲಿಂದನೇ ಬಂದಿದೆ ಅಂತ ಹಾಗೆಯೇ ಮಾಸ್ಕ್ ಸಾಮಾಜಿಕ ಅಂತರ ಇಲ್ಲದೆ ಹೆಚ್ಚು ಸಭೆ ಸಮಾರಂಭಗಳಲ್ಲಿ ಈ ಭಾಗದಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ ಅಂತಕ್ಕಂಥದ್ದನ್ನ ಕಂಡಿಡ್ಕೊಂಡಿದ್ದಾರೆ ಬಿಬಿಎಂಪಿಯವರು ಕಾರಣಗಳೇನು ಅಂತಕ್ಕಂಥದ್ದು ಕಂಡಿಡ್ಕೊಂಡಿರ್ತಕ್ಕಂಥದ್ದು ಯಲಹಂಕ ವಲಯದ ಕಾಲೇಜಿಗೆ ಅತಿ ಹೆಚ್ಚು ಕೇರಳ ವಿದ್ಯಾರ್ಥಿಗಳು ಬಂದಿದ್ದಾರೆ ಹೈರಿಸ್ಕ್ ವ್ಯಕ್ತಿಗಳು ಕೊರೋನಾ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ ಮುಂದೆ ಬರದೇ ಇರತಕ್ಕಂಥದ್ದು ಒಂದು ಕಾರಣ ಯಲಹಂಕ ವಲಯದಲ್ಲಿ ಹೈರಿಸ್ಕ್ ಕೇಸ್ ಅಂತಂದರೆ ಒಂದು 60 ವರ್ಷ ದಾಟಿರ್ತಕ್ಕಂಥವ್ರು ಮತ್ತು 45 ವರ್ಷ ದಾಟಿರ್ತಕ್ಕಂಥ ಇತರೆ ರೋಗಗಳಿಂದ ಬಳಲ್ತಾ ಇರತಕ್ಕಂಥವ್ರು ಬರ್ತಾ ಇಲ್ಲ ಓಕೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ ಅರುಣ ಈಗ ಯಲಹಂಕ ವಲಯದಲ್ಲಿ ಎಲ್ಲೆಲ್ಲಿ ಕ್ಲಸ್ಟರ್ಗಳಾಗಿದೆ ಮತ್ತು ಅದಕ್ಕೆ ಏನು ಕಾರಣ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈಗ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಬಿಬಿಎಂಪಿ ವತಿಯಿಂದ ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ ಎಸ್ ಅರವಿಂದ್ ಬೆಂಗಳೂರಿನಲ್ಲಿ 1000 ಗಡಿಯನ್ನ ಈಗಾಗಲೇ ಕೊರೋನಾ ಕೇಸಸ್ಗಳು ಕೂಡ ದಾಟ್ತಾ ಇದ್ದಾವೆ ಅದರಲ್ಲೂ ಕೂಡ ಬೆಂಗಳೂರಿನ ಪ್ರಮುಖವಾಗಿರ್ತಕ್ಕಂತಹ ಡೇಂಜರ್ ವಲಯ ಅಂತಂದ್ರೆ ಅದು ಯಲಹಂಕ ಆಗಿದೆ ಯಾಕಂತಂದ್ರೆ ಯಲಹಂಕ ಒಂದರಲ್ಲೇ 8 ಕ್ಲಸ್ಟರ್ಗಳನ್ನ ಕೂಡ ಕಾಣಬಹುದಾಗಿದೆ ಒಂದೊಂದು ಕ್ಲಸ್ಟರ್ಗಳಲ್ಲಿಯೂ ಕೂಡ 10 ರಿಂದ 12 ಕೇಸಸ್ಗಳು ಕೂಡ ಬರ್ತಾ ಇದ್ದಾವೆ ಪ್ರಮುಖವಾಗಿರ್ತಕ್ಕಂಥ ಕ್ಲಸ್ಟರ್ಗಳು ಅಂತಂದ್ರೆ ನಾಗವಾರ ಅಪಾರ್ಟ್ಮೆಂಟ್ ಇರ್ಬೋದು ಸಂಭ್ರಮ ಕಾಲೇಜ್ ಇರ್ಬೋದು ಅಗ್ರಗಾಮಿ ಕಾಲೇಜ್ ಇರ್ಬೋದು ಗೋವರ್ಧನ ರೆಸಿಡೆನ್ಸಿ ಇರ್ಬೋದು ಹೀಗೆ ಪ್ರಮುಖವಾಗಿರ್ತಕ್ಕಂಥ 8 ಕ್ಲಸ್ಟರ್ಗಳು
ಸಮಸ್ಯೆಗಳನ್ನ ಕೂಡ ಕಾಣ್ತೇವೆ ಪ್ರಮುಖವಾಗಿರತಕ್ಕಂತ ರೀಸನ್ ಅನ್ನು ನೋಡೋದಾದ್ರೆ ಕೇರಳದಿಂದ ಬಂದಿರತಕ್ಕಂತ ವಿದ್ಯಾರ್ಥಿಗಳು ಪ್ರಮುಖವಾಗಿ ಯಲಹಂಕದಲ್ಲಿ ಇರತಕ್ಕಂತ ಅಪಾರ್ಟ್ಮೆಂಟ್ ಗಳಲ್ಲಿ ಇರಬಹುದು ಹಾಸ್ಟೆಲ್ ಗಳಲ್ಲಿ ಇರಬಹುದು ಕಾಲೇಜ್ ಗಳಲ್ಲಿಯೂ ಕೂಡ ಸ್ಟಡಿ ಅನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ರೀಸನ್ ಅನ್ನು ನೋಡ್ತಾ ಹೋಗಿ ಈಗಾಗಲೇ ಹೇಳಿದಂತೆ ರೀಸನ್ ಗಳನ್ನು ನೋಡ್ತಿದ್ರು ಕೂಡ ಈ ನಿಟ್ಟಿನಲ್ಲಿ ಬಿಬಿಎಂಪಿ ಹಲವು ಕ್ರಮಗಳನ್ನು ಕೂಡ ಕಂಟ್ರೋಲ್ ಅನ್ನು ಮಾಡುವಂತ ನಿಟ್ಟಿನಲ್ಲಿ ಹಲವು ಕ್ರಮಗಳನ್ನು ಕೂಡ ಕೈಗೊಂಡಿದೆ ಅದು ಏನಂತಂದ್ರೆ ಕೇರಳದಿಂದ ಬಂದಿರತಕ್ಕಂತ ವಿದ್ಯಾರ್ಥಿಗಳನ್ನ ಒಂದು ರ್ಯಾಪಿಡ್ ಟೆಸ್ಟ್ ಅನ್ನು ಕೂಡ ಒಳಪಡಿಸ್ತಾ ಇದ್ದಾರೆ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ ಅವರೆಲ್ಲರ ವರದಿ ನೆಗೆಟಿವ್ ಬಂದ್ರೂ ಕೂಡ ಮತ್ತೊಮ್ಮೆ ಟೆಸ್ಟ್ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಜೊತೆಗೆ ಮನೆ ಮನೆ ಸರ್ವೆ ಅನ್ನು ಕೂಡ ನಡೆಸ್ತಾ ಇದ್ದಾರೆ ಯಾರೆಲ್ಲ ಹೈ ರಿಸ್ಕ್ ಪೇಷಂಟ್ ಗಳು ಇರ್ತಾರಲ್ಲ ಅವರನ್ನ ಒಂದು ಮೊದಲ ಬಾರಿಗೆ ಒಂದು ವ್ಯಾಕ್ಸಿನ್ ಅನ್ನು ನೀಡುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಜೊತೆಗೆ ಅಲ್ಲಿರ್ತಕ್ಕಂತ ಅಪಾರ್ಟ್ಮೆಂಟ್ ಗಳಿರ್ಬೋದು ಆಮೇಲೆ ಕಾಲೇಜ್ ಗಳಲ್ಲಿಯೂ ಕೂಡ ಯಾರು ಕೂಡ ಹೊರಗಡೆಯಿಂದ ಬಂದವರಿಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲದ ಹಾಗೆ ನಿರ್ಬಂಧವನ್ನ ಕೂಡ ಹೇರಲಾಗಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಅರುಣ ಧನ್ಯವಾದ ನೋಡೋಣ ಇಷ್ಟೆಲ್ಲ ಕ್ರಮ ತಗೊಂಡಿದಾರಲ್ಲ ಅಟ್ ಲೀಸ್ಟ್ ಇನ್ನಾದರೂ ಏನಾದರೂ ಸೋಂಕಿನ ಪ್ರಮಾಣ ಕಡಿಮೆ ಆಗುತ್ತಾ ಇನ್ನೊಂದು 5-10 ದಿವಸದಲ್ಲಿ ಅದೆಲ್ಲ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಪ್ರಯತ್ನಗಳೆಲ್ಲವೂ ಕೂಡ ಫಲ ಕೊಡ್ತಾ ಇದೆಯಾ ಅಥವಾ ನಿಷ್ಫಲವಾಗ್ತಾ ಇದೆಯಾ ಎಲ್ಲವೂ ಕೂಡ ಇನ್ನೊಂದು 2 weeks ಮ್ಯಾಕ್ಸಿಮಮ್ ಗೊತ್ತಾಗ್ಬಿಡುತ್ತೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ಅವರ ಕ್ರಮಗಳೆಲ್ಲವೂ ಕೂಡ ಫಲಪ್ರದವಾಗ್ತಾ ಇದೆಯಾ ಇಲ್ವಾ ಅಂತ